ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಕನಕಶ್ರೀ ಚಾನಲ್ಗೆ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಉಪಾಧ್ಯಕ್ಷನಾದ ನಾನು ಮೊದಲನೇ ಬಾರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ಈ ಕನಕ ಪತ್ರಿಕೆ ತುಂಬ ನಮ್ಮ ಸಮಾಜದ ಬಂಧುಗಳಿಗೆ ತಲುಪಿ ಇಡೀ ರಾಜ್ಯದಲ್ಲಿ ಮನೆ ಮಾತಾಗಿದೆ. ಈ ಪತ್ರಿಕೆ ಜೊತೆಯಲ್ಲಿ ಈ ಚಾನಲ್ನ ಓಪನ್ ಮಾಡಿರೋದು ನಮಗೆ ತುಂಬ ಸಂತೋಷದ ವಿಷಯ ಆಗಿದೆ. ಅದರಿಂದ ಈ ಪತ್ರಿಕೆ ಮತ್ತು ಅದ್ರ ಜೊತೆಯಲ್ಲಿ ಈ ಚಾನಲ್ ಕೂಡ, ಕನಕಶ್ರೀ ಚಾನಲ್ ಕೂಡ ಇಡೀ ರಾಜ್ಯದಲ್ಲಿ ಮನೆ ಮಾತಾಗಬೇಕು ಅಂತ ನನ್ನ ವೈಯಕ್ತಿಕ ಮತ್ತು ನಮ್ಮ ಸಂಘದ ಅಭಿಲಾಷೆ ಕೂಡ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಬಂಧುಗಳೇ, ನಾನು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಖಜಾಂಚಿಯಾಗಿ 2007 ಇಸ್ವಿನಲ್ಲಿ ಅಧಿಕಾರ ಸ್ವೀಕಾರ ಮಾಡಿದಾಗಿನಿಂದ ಇಡೀ ಸಮಾಜದ ಏಳಿಗೆಗಾಗಿ ಮತ್ತು ಅನೇಕ ಸಮಾಜದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅನೇಕ ಕಾರ್ಯಕ್ರಮಗಳನ್ನ ರಾಜ್ಯದ ಉದ್ದಗಲಕ್ಕೂ ಮಾಡ್ತಾ ಬಂದಿದ್ದೇವೆ. ಈ ಅದೇ ರೀತಿ ಮಾಡ್ತಾ ಬಂದಿದ್ದೇವೆ. ಮೊನ್ನೆ ಮಂಡ್ಯದಲ್ಲಿ ಒಂದು ಕನಕ ಭವನ ಉದ್ಘಾಟನೆ ಕಾರ್ಯಕ್ರಮ ಇರ್ಬೋದು, ಬೆಂಗಳೂರಲ್ಲಿ ಒಂದು ಕನಕ ಭವನ ಉದ್ಘಾಟನೆ ಮಾಡೋ ಹಂತದಲ್ಲಿದೆ, ಮತ್ತು ಹಾಸ್ಟ್ಲು 400 ಮಕ್ಕಳಿಗೆ ಹಾಸ್ಟ್ಲ್ ಇರ್ಬೋದು. ಇಡೀ ರಾಜ್ಯದಲ್ಲಿ ನಾವು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರ ಜೊತೆಯಲ್ಲಿ ನಾವು ಸಂಘದವರು ಒಳನಾಟ ಇಟ್ಕೊಂಡು ಮಾತಾಡಿ ಅನೇಕ ಅನುದಾನಗಳನ್ನ ಕೊಡಿಸಿದ್ದೀವಿ. ನಾವು ಎಲ್ಲ ಸಂಘಗಳಿಗೂ ಸುಮಾರು 100 ರೂಪಾಯಿ ಅನುದಾನಗಳನ್ನ ನಾವು ಸಂಘದ ವತಿಯಿಂದ ಪ್ರೆಷರ್ ಹಾಕಿ ನಾವು ಸಿದ್ದರಾಮಯ್ಯನವರಲ್ಲಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಲ್ಲಿ ಒತ್ತಾಯ ಮಾಡಿ 100 ರೂಪಾಯಿ ಅನುದಾನಗಳನ್ನ ನಾವು ಕೊಡಿಸಿದ್ದೀವಿ. ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕುಗಳಲ್ಲೂ ಕನಕ ಭವನಗಳು, ವಿದ್ಯಾರ್ಥಿ ಭವನಗಳು ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳು ನಡೀತಾ ಇದೆ. ಅದಕ್ಕೆ ನಾವೆಲ್ಲ ಕಂಕಣಬದ್ಧರಾಗಿ ಕೆಲಸ ಮಾಡಿದ್ದೀವಿ ಅಂದರೆ ತಪ್ಪಾಗಲಾರ್ದು ಬಂಧುಗಳೇ. ಅದೇ ರೀತಿ ನಿಮ್ಮ ಬರೋ ತಿಂಗಳು 23 ನೆಕ್ಸ್ಟ್ ಮಂತು ಅಂದರೆ ನವಂಬರ್ 23 ಕನಕ ಭವನ ಉದ್ಘಾಟನಾ ಕಾರ್ಯಕ್ರಮ ಕೂಡ ಬೆಂಗಳೂರಲ್ಲಿ ಅದ್ಧೂರಿಯಾಗಿ ಮಾಡ್ತೀವಿ. ತಾವೆಲ್ಲ ಬಂದು ಭಾಗವಹಿಸಬೇಕು. ಮತ್ತು ನಾವು ಇಷ್ಟು ಕೆಲಸ ಮಾಡೋದಕ್ಕೆ ತಮ್ಮ ಸಹಕಾರ, ನಮ್ಮ ಬಂಧುಗಳ ಸಹಕಾರ ಅಗತ್ಯವಾಗಿ ಅಂದರೆ ಸುಮಾರು ದಾನಿಗಳು ನಮಗೆ ಸಂಘದ ಕೆಲಸಗಳಿಗೆ ದಾನ ಮಾಡಿದ್ದಾರೆ ನಮ್ಮ ಸಮಾಜದ ಬಂಧುಗಳು. ಅವ್ರಿಗೂ ನಾನು ಕೃತಜ್ಞತೆ ಸಲ್ಲಿಸೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳು ಸಂಘದಲ್ಲಿ ಆಗಬೇಕಾಗಿದೆ. ಆಗೋದರಿಂದ ನಾವು ಮುಂದಿನ ದಿನಗಳಲ್ಲಿ ಮೇನಲ್ಲಿ ಎಲೆಕ್ಷನ್ ಕೂಡ ಇದೆ, ಸಂಘದ ಎಲೆಕ್ಷನ್ನು. ಆ ಎಲೆಕ್ಷನಲ್ಲಿ ಕೂಡ ತಾವೆಲ್ಲ ನಮ್ಮ ಸಮಿತಿಯಲ್ಲಿ ನಮ್ಮ ಟೀಮ್ಗೆ ಸಹಕಾರ ಮಾಡಿ, ರಾಮಚಂದ್ರಪ್ಪ ಆ್ಯಂಡ್ ಟೀಮ್ಗೆ ಸಹಕಾರ ಮಾಡಿ ಇನ್ನೂ ಹೆಚ್ಚಿನ ಕೆಲಸಗಳು ಮಾಡೋದಕ್ಕೆ ತಾವೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮನ್ನೆಲ್ಲ ನಮ್ಮ ಸಮಾಜದ ಬಂಧುಗಳನ್ನ ಕೇಳ್ಕೊತಾ ಇದ್ದೀನಿ. ಬಂಧುಗಳೇ, ತಾವೆಲ್ಲ ಸಹಕಾರ ಮಾಡಿದಾಗ ನನಗೆ 2007 ಸಹಾಯ ಮಾಡಿದ್ದಕ್ಕೆ ನಾವು ಇಷ್ಟೊಂದು ಕೆಲಸಗಳು ಮಾಡೋದಕ್ಕಾಯಿತು. ಮುಂದಿನ ದಿನಗಳಲ್ಲಿ ಸಹಾಯ ಮಾಡಿದ್ರೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ರಾಜ್ಯದಲ್ಲಿ ನಮ್ಮ ಸಮಾಜದ ಶ್ರೇಯರ ಅಭಿವೃದ್ಧಿಗೆ ನಾವು ದುಡಿತೀವಿ ಅಂದರೆ ತಪ್ಪಾಗಲಾರ್ದು. ತಾವೆಲ್ಲ ಸಹಕಾರ ಮಾಡ್ತೀರಿ ಅಂತ ನಾನು ನಂಬಿದ್ದೀನಿ. ಹಾಗೆ ಈ ಚಾನಲ್ಲು ಮಾಡಿದಂಥ ನಮ್ಮ ಮುಂದಾಜಪ್ಪನವರು ಈ ಚಾನಲ್ಗೆ ಶುಭ ಕೋರಿ ಕನಕಶ್ರೀ ಚಾನಲ್ಲು ಇಡೀ ರಾಜ್ಯದಲ್ಲಿ ಅದು ಬೆಳಗಲಿ, ಶುಭವಾಗಲಿ, ನಮ್ಮ ಸಮಾಜಕ್ಕೆ ಒಳ್ಳೊಳ್ಳೆ ವಿಚಾರಗಳನ್ನ ಮುಟ್ಟಿಸ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.